ಹಲೋ ರೀಡರ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನ್ಯೂಲ್ಯಾಂಡಿಂದ ಇಂಜನ್ ಟ್ರೀಟ್ಮೆಂಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಟೂ ಸ್ಟ್ರೋಕ್ ಬೈಕ್ ಇದಾನಲ್ಲ ಇವನು, ಇವನಿಗೆ ಬಂದ್ಬಿಟ್ಟು 300 ರೂಪಾಯಿಗೆ ಪೆಟ್ರೋಲ್ ಹಾಕಿದ್ದೀನಿ. ಆ 300 ರೂಪಾಯಿ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿ ಹಾಕೋಣ ಅಂತ ಇದ್ದೀನಿ. ಇದು ಹಾಕಿದರೆ ಏನು ಬೆನಿಫಿಟ್ ಅಂತಾರೆ, ಇಂಜನ್ ಬೋರ್ ಐತಲ್ಲ, ಈ ಬೋರು ಮತ್ತು ಫಿಸ್ಟಿನು ಕ್ರ್ಯಾಂಕ್ ಶಾಫ್ಟು, ಇದು ಮೂರಕ್ಕೂ ಯಾವುದೊಂದು ಪ್ರಾಬ್ಲಮ್ ಬರಲ್ಲಂತೆ. ಇದೇ ಆಯಿಲ್ನ 4 ಸ್ಟ್ರೋಕ್ ಹಾಕ್ಬೋದು, ಆದರೆ 4 ಸ್ಟ್ರೋಕ್ ಹಾಕಿದರೆ ಇಲ್ಲಿ ಓಪನ್ ಮಾಡಿ ಹಾಕ್ಬಾರ್ದು, 2 ಸ್ಟ್ರೋಕ್ ಮಾತ್ರ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು. 4 ಸ್ಟ್ರೋಕ್ ಆದರೆ ಇಲ್ಲಿ ಐತಲ್ಲ, ಮಾಮೂಲಿ ಆಯಿಲ್ ಹಾಕ್ತಿರಲ್ಲ ಕ್ಯಾಪು, ಈ ಕ್ಯಾಪ್ ಓಪನ್ ಮಾಡಿಬಿಟ್ಟು ಹಾಕಿ. ಎರಡಕ್ಕೂ ಬೆನಿಫಿಟೆ, ಮತ್ತು ಎರಡು ಬೈಕ್ ಬೆನಿಫಿಟ್ ಇದೆ. 100 ml ಕೊಟ್ಟಿದ್ದಾರೆ, ಇದು ಮಿನಿಮಮ್ ಅಂದರೆ ಒಂದು 10 ಲೀಟ್ರ್ ಇರಬೇಕು ಪೆಟ್ರೋಲು ಅಂತ ಹೇಳಿದರು. ನಾನು 3 ಲೀಟ್ರ್ ಹಾಕಿದ್ದೀನಿ, 3 ಲೀಟ್ರ್, ಹಾಂ 3 ಲೀಟ್ರ್, ಒಂದು 4 ಲೀಟ್ರು, ಮೊದಲೇ ಒಂದು 1 ಲೀಟ್ರ್ ಇತ್ತು, 300 ರೂಪಾಯಿ ಹಾಕಿದ್ದೀನಿ. ಮತ್ತು ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಿದರೆ ಇಂಜನ್ ಸ್ಮೂತ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಇದರಲ್ಲಿ ಏನು ಬೆನಿಫಿಟ್ ಬರುತ್ತೆ ಅಂತ ನೆಕ್ಸ್ಟ್ ವೇಳೆ ನೋಡೋಣ. ಇದು ಹಾಕ್ತೀನಿ ಫಸ್ಟು. ಇವಾಗ ಇದು ಹಾಕೋದಕ್ಕೆ ಮುಂಚೆ ಸ್ವಲ್ಪ ಶೇಕ್ ಮಾಡಿಬಿಟ್ಟು ಹಾಕ್ಬೇಕಂತ ಹೇಳಿದ್ದಾರೆ. ಟೋಟಲ್ ಒಂದು 4 ಲೀಟ್ರಷ್ಟು ಐತೆ ಪೆಟ್ರೋಲ್ ಇದರಲ್ಲಿ. ಓಪನ್ ಮಾಡಿಬಿಟ್ಟು ಹಾಕಿಬಿಟ್ರೆ ಇದು ಹಾಕಿದ್ಮೇಲೆ ಏನು ಗೊತ್ತಾ, ಗಾಡಿ ಒಂದು 10 ನಿಮಿಷ ಸ್ಟಾರ್ಟಲ್ಲಿ ಬಿಡಬೇಕಂತೆ, ಅದನ್ನು ಹೇಳಿದ್ದಾರೆ. ಮತ್ತು ಸ್ಟಾರ್ಟಲ್ಲಿ ಬಿಟ್ಬಿಟ್ಟು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಲಿ ಹೇಳೋಕ್ಕಾಗತ್ತೆ, ಯಾಕಂದರೆ ಹೆಂಗೆ ಸ್ಮೂತಾಗೈತಾ ಇಲ್ಲ ಅಲ್ಲಿ ಅದೇ ಥರ ಐತಾ ಮೊದಲಿದ್ದಂಗೆ, ಅದೇ ಥರ ಐತಾ ಮೊದಲಿದ್ದಂಗೆ ಇಲ್ಲ ಇಂಜಿನ್ ಸ್ಮೂತಾಗೈತಾ ಅಂತ ನೆಕ್ಸ್ಟ್ ವೀಡಿಯೋಲಿ ನೋಡೋಣ. ಇದು ಹಾಕೋಣ ಓಪನ್ ಮಾಡಿಬಿಟ್ಟು. ಇದು ಬಂದ್ಬಿಟ್ಟು ಹೆಂಗೆ ಗೊತ್ತಾಯಿತು, ಯಾವ ಆನ್ಲೈನ್ ವೆಬ್ಸೈಟಿಗೆ ಸಿಗ್ತಾ ಇಲ್ಲ. ಇದು ಕಲರ್ ನೋಡಿ, ಆರೆಂಜ್ ಕಲರಲ್ಲಿ ಐತೆ, ಬ್ಲಡ್ ಬಂದಂಗೆ. ಶೇಕ್ ಮಾಡಿಬಿಟ್ಟಿದ್ದೀನಿ ಫಸ್ಟೇ. ಅಷ್ಟೇ ಹಾಕಿದ್ದಾಯಿತು. ಇವಾಗ ಇದು ಕ್ಲೋಸ್ ಮಾಡಿಬಿಟ್ಟು ಗಾಡಿ ಶೇಕ್ ಮಾಡಬೇಕು ಅಷ್ಟು. ಓಪನ್ ಮಾಡಿ ನೋಡೋಣ ಒಂದು ಸತಿ, ಯಾಕೆ ಮಿಸ್ಸಿಂಗ್ ಆಗೈತೆ ಇಲ್ದೈತೆ ಇಲ್ಲ ಅಂತ. ಓಕೆ, ಆದಷ್ಟು ಇಲ್ದೈತೆ, ಸ್ವಲ್ಪ ಕ್ಲೀನಾಗಿ ಶೇಕ್ ಮಾಡಬೇಕಾಗತ್ತೆ. ಈ ಆಯಿಲ್ ಹಾಕಿದ್ಮೇಲೆ ಒಂದು 10 ನಿಮಿಷ ಸ್ಟಾರ್ಟ್ ಮಾಡಿ ಬಿಡಕ್ಕೆ ಹೇಳಿದ್ದಾರೆ. 10 ನಿಮಿಷ ಸ್ಟಾರ್ಟ್ ಮಾಡಿದ್ರೇ ಅದು ಬಂದ್ಬಿಟ್ಟು ಫಾರ್ಮ್ ಆಗೈತಂತೆ, ಫುಲ್ಲು ಬೋರು ಫಿಸ್ಟಿನು ಪಿಂಕು ಇದೆಲ್ಲ ಇಳಿಬೇಕಲ್ಲ ಆಯಿಲು, ಆಯಿಲ್ ಇಳಿದ್ಮೇಲೆ ಫುಲ್ ಸ್ಮೂತ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಥರ ಒಂದು ಫಸ್ಟ್ ಹೇಳ್ತಾ ಇದ್ದೀನಿ, ಇದು ಹೇಳಕ್ಕೆ ಮತ್ತೆ ಹೋಗ್ಬಿಟ್ಟೆ. ಫಸ್ಟು ಗಾಡಿ ರನ್ನಿಂಗಲ್ಲಿರಬೇಕು, ಇದು ಆಯಿಲ್ ಹಾಕೋದಕ್ಕೆ ಮುಂದೆ ಸ್ವಲ್ಪ ಹೀಟ್ ಆಗಿರಬೇಕು ಇಂಜನು. ಡೈರೆಕ್ಟ್ ಹಂಗೆ ಹಾಕ್ಬಿಡಿ, ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಹಾಕೋದೆಲ್ಲ ಬೇಡ. ಓಕೆ ರೀಡರ್ಸ್, ನ್ಯೂ ಲ್ಯಾಂಡ್ ಆಯಿಲ್ ಹಾಕಿದ್ದೀನಲ್ಲ, ಇದು ಹೆಂಗೆ ಸ್ಮೂತ್ ಆಗೈತೆ ಅಂತ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಓಕೆ ರೀಡರ್ಸ್, ಬಾಯ್.